ಮಂದಿರದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಸಿದ್ಧಾರೂಢರ, ಸದ್ಗುರು ಗುರುನಾಥಾರೂಢರ, ಸದ್ಗುರು ಶಾಂತಾನಂದ ಮಹಾಸ್ವಾಮೀಜರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ 53ನೆಯ ಪುಣ್ಯಾರಾಧನೆಯ ಅಂಗವಾಗಿ ಹಮ್ಮಿಕೊಂಡಂಥ ಸರ್ವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇಟ್ಟುಕೊಂಡಂಥ ವರಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಶಿವಾವತಾರಿ ಶಿವಾನಂದ ಭಾರತೀಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಸಭೆಯ ಗಣ ಅಧ್ಯಕ್ಷ ಸ್ಥಾನವನ್ನು ಇಟ್ಟುಕೊಂಡಂಥ ವೇದಾಂತ ವಾಗೀಶ ಗೀತೋತ್ತಮಾಚಾರ್ಯ ಎಂದು ಸದ್ಗುರು ಶಿವಕುಮಾರಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಬ್ರಹ್ಮವೇದಿಕೆ ಉಪಸ್ಥಿತರಾದ ವಿದ್ಯಾನಂದಪ್ಪಂಗಳವರ ಮೊದಲುಗೊಂಡು ಸರ್ವಯತಿ ವೃಂದಕ್ಕೂ ಮಾತೆಯರ ಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ, ಕಲಾಬಳಗದವರಿಗೂ ಅನೇಕ ಧನ್ಯವಾದವನ್ನು ಹೇಳಿ, ನಿಮ್ಮೆಲ್ಲರ ಸದೂ ಹೃದಯದಲ್ಲಿ ಸರ್ವಸಾಕ್ಷಕನಾಗಿ ಬೆಳಗುವಂಥ ಶಂಭುಲಿಂಗನಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ, ಜಿಜ್ಞಾಸಕ್ಕೆ ಇಟ್ಟುಕೊಂಡ ವಿಷಯವು ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ವಿರಚಿತವಾದ ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಪ್ರಾರಂಭವಾಗಿರುತ್ತದೆ. ನರಜನ್ಮದಿಂದ ಇಹೆದಳು ಮಿಗಿಲುಂಟೆ, ಇಹೆದಳು ಈ ಲೋಕದಲ್ಲಿ ನರಜನ್ಮಕ್ಕಿಂತ ಹೆಚ್ಚಿನ ಶ್ರೇಷ್ಠ ಯಾವುದೂ ಇಲ್ಲ. ಯಾಕ್ರಿ ನರಜನ್ಮವೇ ಯಾಕೆ ಶ್ರೇಷ್ಠ, ಅನ್ಯ ಜನ್ಮಗಳು ಯಾಕೆ ಶ್ರೇಷ್ಠ ಅಲ್ಲ? ಅವು ಜನ್ಮನ ತೊಟ್ಟು ಬಂದಾವಿಲ್ಲ ಅನ್ನಂಗಿಲ್ಲ. ಯಾಕೆ ನರಜನ್ಮವೇ ಅತಿ ಶ್ರೇಷ್ಠ ಅಂತ ಒತ್ತು ಕೊಟ್ಟು ಹೇಳ್ತಾರು ಅಂತಿದ್ರೆ, ಅವು ಅನ್ಯ ಪಶುಪಕ್ಷಾದಿಗಳೆಲ್ಲವೂ ಭೋಕ್ತೃ ಜೀವಿಗಳು ಅಂತ ಅರ್ಥ. ಈ ಮಾನವನಲ್ಲಿ ಕರ್ತೃನೂ ಐತಿ ಭೋಕ್ತೃನೂ ಐತಿ. ಅವನು ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ತಿಳಿಬೇಕು, ಯಾವುದು ತಿಳಿಯಬಾರದು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಪುಣ್ಯ, ಯಾವುದು ಪಾಪ ಎಂಬುದ ವಿವೇಚನವನ್ನು ಮಾಡುವ ಸಾಮರ್ಥ್ಯ ಈ ಮನುಷ್ಯ ಜನ್ಮದಲ್ಲಿಯೇ ಇರುವುದು. ಒಂದೊಂದಕ್ಕೆ ಒಂದು ಅವಸ್ಥೆ ಹೇಳ್ತಾರೆ. ಸ್ಥಾವರಕ್ಕೆ ಸುಸುಪ್ತಾವಸ್ಥೆ, ಪಶುಪಕ್ಷಾದಿಗಳಿಗೆ ಸ್ವಪ್ನಾವಸ್ಥೆ, ದೇವಜಾಲಕ್ಕೆ ಜಾಗೃತಾವಸ್ಥೆ, ಈ ಮಾನವನಿಗೆ ಮೂರು ಅವಸ್ಥೆ ಅಂತ ನಿಜಗುಣರು ಪರಮಾನುಭವಬೋಧೆಯಲ್ಲಿ ಸ್ಪಷ್ಟೀಕರಣ ಹೇಳ್ತಾನೆ. ಸ್ಥಾವರ ಗಿಡಗಳಿಗೆಲ್ಲ ವೈದ್ಯಕೀಯದಲ್ಲಿ ಇರ್ತಕ್ಕೆ ಸ್ಥಾವರಕ್ಕೆ ಸುಸುಪ್ತಾವಸ್ಥೆ, ಪಶುಪಕ್ಷಾದಿಗಳಿಗೆ ಕೇವಲ ಸ್ವಪ್ನಾವಸ್ಥೆ ಅಂತಾರೆ, ದೇವತೆಗಳಿಗೆ ಜಾಗೃತಾವಸ್ಥೆ. ಈ ಮಾನವನಿಗೂ ಮೂರು ಅವಸ್ಥೆ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಇನ್ನೂ ಒಂದು ವಿಚಾರ ಬಹಳ ಸುಂದರ ಹೇಳ್ತಾರ. ಇಲ್ಲಿಯ ಪರ್ಯಂತರವಾಗಿ ನಾನು ಸುಖವಾಗಿ ಮಲಗಿದ್ದೆ ಅಂತ ಎದ್ದ ಬಳಕ ಯಾವ ಜನ್ಮದಲ್ಲಿ ಹೇಳಕ್ ಬರ್ತಿರೋದು? ಅನುಭವ ಬೇಕಲ್ರಿ ನಮಗೆ, ಯಾವ ಜನ್ಮ ಹೇಳಕ್ ಬರ್ತೈತೆ? ಅದಕ್ಕೆ ಮನುಷ್ಯ ಜನ್ಮದಲ್ಲಿಯೇ ಹೇಳಲಿಕ್ಕೆ ಬರ್ತತ್ವವಾಗಿ ಪಶುಪಕ್ಷಾದಿಗಳ ಜನ್ಮಗಳಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ. ನನಗೊಂದು ಇಂಥದೊಂದು ಸ್ವಪ್ನ ಬಿದ್ದಿತ್ತು ಅಂತ ಹೇಳಬೇಕಂದ್ರೆ ಯಾವ ಜನ್ಮ ಹೇಳಕ್ ಬರ್ತಿರೋದು? ಮನುಷ್ಯ ಜನ್ಮದಲ್ಲಿಯೇ ಹೇಳಲಿಕ್ಕೆ ಬರ್ತೈತಿ ವಿನ ಅನ್ಯ ಜನ್ಮದಗಳಲ್ಲಿ ಹೇಳಲಿಕ್ಕೆನೂ ಬರುವುದಿಲ್ಲ ಅಂತ ಬಹಳ ಸುಂದರವಾಗಿ ಹೇಳಿದರು. ನಮ್ಮ ಗಾಯನಕಾರ ಒಂದು ಪದ ಅಂದರೆ ಮನಸ್ಸಿನ ಮ್ಯಾಗ ಭಾಳ ಸುಂದರ ಪದ ಅಂದರು ಅವರು. ಆ ಮನಸ್ಸನ್ನು ನಾವು ನಿಗ್ರಹ ಮಾಡಬೇಕಂದ್ರೆ ಪಾತಂಜಲಿಯ ಸೂತ್ರಕ್ಕೆ ಅನುಸಾರವಾಗಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಷ್ಟಾಂಗಗಳು ಹೇಳ್ಯಾರಲ್ಲಿ, ಆ ಅಷ್ಟಾಂಗಗಳ ಮೂಕಲ್ಮುಖವಾಗಿ ಬಹಿರ್ಮುಖವಾದ ಮನಸ್ಸು
ಮನಸ್ಸೇ ಮನಸ್ಸಾಗಿ ತಿಳಿಯೋ ಅಂತ ಹೇಳಿದ ಆ ಮನಸ್ಸನ್ನು ಅದನ್ನು ಒಂದರ ಅಣುನಿಂದ ಅಂತರ್ಮುಖವನ್ನು ವೃತ್ತಿಯನ್ನು ಮಾಡಿಕೋಬೇಕು ಅಂತರ ಯಮಾದಿ ನಿಯಮಗಳನ್ನು ಸಾಧಿಸಿ ಆ ಮನಸ್ಸನ್ನು ನೀನು ಅಂತರ್ಮುಖವನ್ನು ಸಾಧಿಸಲಿಕ್ಕೆ ಬರುವುದೇ ಈ ಮನುಷ್ಯ ಜನ್ಮದಲ್ಲಿ ಅಂದರು. ನಿಜಗೊಂಡ್ರೆ ಇನ್ನೊಂದು ಕಡೆ ಹೇಳ್ತಾರ, ಐದು ಯೋಗಗಳನ್ನು ಹೇಳಿದರು, ಮಂತ್ರಯೋಗ, ಹಠಯೋಗ, ಶಿವರಾಜಯೋಗ, ಶಿವಯೋಗ, ಲಯೋಗ. ಐದು ಯೋಗಗಳಲ್ಲಿ ಯಾವುದಾದ್ರೂ ಒಂದು ಯೋಗವನ್ನು ಗುರುಮುಖಾಂತರ ತಿಳಿದು ಅದನ್ನು ಅನುಸಂಧಾನ ಮಾಡಿದ್ದಾದರೆ ಮನಸ್ಸೇನಾಕತ್ತಿರೋದು, ಬಹಿರ್ಮುಖವಾದ ಮನಸ್ಸು ಅಂತರ್ಮುಖವಾದ ಮನಸ್ಸಾಕೈತಿ ಅಂತ. ಸುಲಭವಾದ ಸಾಧನ ಮಂತ್ರಯೋಗ ಅಂತೇಳಿದ್ರು. ಆ ಮಂತ್ರದ ಉಪದೇಶವನ್ನು ಸದ್ಗುರುನಾಥನ ಪಡೆಯಬೇಕಂದ್ರೆ ಈ ಮನುಷ್ಯ ಜನ್ಮದಲ್ಲಿಯೇ ಪಡೆಯಕ್ಕೆ ಬರ್ತೈತೆ ಹೊರತಾಗಿ ಅನ್ಯ ಪಶುಪಕ್ಷಾದಿಗಳ ಜನ್ಮದಲ್ಲಿ ಪಡೀಲಿಕ್ಕೆ ಅದು ಬರುವುದಿಲ್ಲ ಅನ್ನೋ ಮಾತನ್ನು ಬಹಳ ಸುಂದರವಾಗಿ ಈ ನರ ಜನ್ಮದಿಂದಲೇ ಅತಿ ಶ್ರೇಷ್ಠ ಅಂದರು. ಕೇಣೋಪನಿಷತ್ತಿನಲ್ಲಿ ಒಂದು ಮಂತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನಚೇದೀಯ ಅವೇದೀತ್ ಮಹತೀವಿನಸ್ತಿ ಭೂತೇಶು ಭೂತೇಶು ವಿಚಿತ್ಯಧೀರ ಪ್ರೇತ್ಯಾಸ್ಮಾನ್ ಅಮೃತ. ಇಹ ಚೇತ್, ಇಹ ಇಲ್ಲಿ, ಇಲ್ಲಿ ಅಂದ್ರೇನ್ರಿ, ಈ ಮನುಷ್ಯ ಜನ್ಮದಲ್ಲಿ ಹೆಚೇತ್ ಅವೇದೀತ್ ಅಥ ಸತ್ಯಮಸ್ತಿ. ಆ ಸತ್ಯವಾದ ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣವಾದ ವ್ಯಾಪಕವಾದ ಬ್ರಹ್ಮ ಸ್ವರೂಪವನ್ನು ಸದ್ಗುರುಗಳಿಗೆ ಶಸ್ತ್ರಾಸ್ತ್ರಗಳಿಗೆ ತಿಳಿದು ಧನ್ಯನಾಗಬೇಕೆನ್ನುವ ಈ ಮನುಷ್ಯ ಜನ್ಮದಲ್ಲಿಯೇ ಬರ್ದತ್ತಿದ್ದ ಹೆಚೇತ್ ಅವೇದೀತ್ ಅತ ಸತ್ಯಮಸ್ತಿ. ಒಂದು ವೇಳೆ ತಿಳಿದಿದ್ರೆ ಮಹತೀ ವಿನಸ್ತಿ ಅಂತ, ಅದಕ್ಕಿಂತಲೂ ಹೆಚ್ಚಿನ ತರ ನಾಶವಾದದ್ದು ಯಾವುದೂ ಇಲ್ಲ ಅಂತ ಆ ಮಂತ್ರ ಕೇಣು ಉಪನಿಷತ್ತಿನಲ್ಲಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಪುರಂದರದಾಸರು ಭಾಳ ಸುಂದರವಾಗಿ ಏನು ಹೇಳಿದರು, ಎಂಥ ಮಾನವ ಜನ್ಮವಿದು, ಏನು ಕೆಡಿಸಿಬಿಟ್ಟೀರಪ್ಪಯ್ಯ, ಇಂಥ ಮಾನವ ಜನ್ಮ ಸಿಕ್ಕೀತೇನ್ರಪ್ಪಯ್ಯ ಅಂತ ದಾಸ ಸಾಹಿತ್ಯದಲ್ಲಿ ಮನುಷ್ಯ ಜನ್ಮದ ಬಹಳ ಸುಂದರವಾಗಿ ಹಿರಿಮಳ್ಯಾರ. ಯಾಕಂದ್ರೆ ಮಲ್ಲೇಶ್ವರರು ಮೊದಲು ಹೇಳ್ಯಾರ, ನಿಮ್ಮ ಬೈಕ್ ಸಿಕ್ಕಂದು ಹುಡುಕೊಡುವಲ್ಲ ಆ ಗಡಿಯಾಳ ತೋಡದತ್ತಿ ಹುಡುಕು ಅಂತ ಹೇಳಿ ಹೇಳಿದರು. ಅದಕ್ಕೆ ನನ್ನ ಕೊಟ್ಟ ಮಾತು, ಹೋಗುತ್ತಿರುವುದು ಕಾಯವ್ಯರ್ಥ, ಇದನ್ನು ತಿಳಿದವ ಯೋಗಿ ಸಮರ್ಥ ಅಂತ ಜ್ಞಾನಿ ಹೇಳ್ಯಾರ. ಮನುಷ್ಯ ಜನ್ಮ ಬಂದೈತೆ ಅಂಥೇಳಿ ಬೆಂಗಳೂರು ಗ್ರಾಮಕ್ಕೆ ಬಂದು ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ನಮ್ಮ ಆರೂಢರ ಪರಂಪರೆಯಲ್ಲಿ ಎರಡು ಅಗ್ರಗಣ್ಯರು ಯಾರ, ಡಾಕ್ಟರ್ ಶಿವಾನಂದ ಭಾರತಿಪ್ಪಗಳು, ಶಿವಕುಮಾರಪ್ಪಂಗಳವರು ಅಂತ. ಆ ಗುರುವಿನ ವಚನಾಮೃತ ಕೇಳಕ ಇಂಥ ಮನುಷ್ಯ ಜನ್ಮವೇ ಶ್ರೇಷ್ಠವಾಗಿರುತ್ತದೆ. ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳತಕ್ಕಂಥ ಸದ್ಬುದ್ಧಿ ಸದ್ಗುಣ ಸಕಲೈಶ್ವರ್ಯವನ್ನು ಪೂಜದ್ವಯರು ಎಲ್ಲರಿಗೂ ಅನುಗ್ರಹ ಹೇಳಿ ನನ್ನ ವಾಣಿಗೆ ವಿರಾಮ.